ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭದ್ರಾಶ್ವ ವರ್ಷವೇ ಮೊದಲಾದ 6 ವರ್ಷಗಳಲ್ಲಿ ಭಗವಂತನು ಆಯಾ ವರ್ಷಪತಿಗಳಿಂದ ಆರಾಧಿಸಲ್ಪಡುವ ಕ್ರಮಗಳು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ ಹೇಳು, ಭದ್ರಾಶ್ವ ವರ್ಷಕ್ಕೆ ಧರ್ಮನೆಂಬುವನ ಪುತ್ರನಾದ ಭದ್ರಶ್ರವನೆಂಬುವನೇ ಅಧಿಪತಿಯು. ಇವನೊಡನೆ ಆತನ ವಂಶದಲ್ಲಿ ಪ್ರಧಾನರೆನಿಸಿಕೊಂಡ ಮಹಾಪುರುಷರೆಲ್ಲರೂ ಸಾಕ್ಷಾತ್ ಭಗವಂತನಿಗೆ ಅತಿ ಪ್ರಿಯವಾಗಿಯೂ ಧರ್ಮ ಸ್ವರೂಪವಾಗಿಯೂ ಇರುವ ಹಯಗ್ರೀವ ಮೂರ್ತಿಯನ್ನು ಯೋಗ ಬಲದಿಂದ ಸಾಕ್ಷಾತ್ಕರಿಸಿ ಆರಾಧಿಸುತ್ತಿರುವರು. ಓಂಕಾರ ಸ್ವರೂಪನಾಗಿಯೂ ಬದ್ಧ ಜೀವನಿಗೆ ಪ್ರಕೃತಿ ಸಂಬಂಧವನ್ನು ನೀಗಿಸಿ ಬ್ರಹ್ಮ ಪ್ರಾಪ್ತಿ ರೂಪವಾದ ಮೋಕ್ಷವನ್ನು ಕೈಗೂಡಿಸತಕ್ಕವನಾಗಿಯೂ ಇರುವ ನಿನಗೆ ನಮಸ್ಕಾರವು ಎಂಬ ಈ ಅರ್ಥವುಳ್ಳ ಮಂತ್ರವನ್ನು ಜಪಿಸಿ ಹೀಗೆಂದು ಸ್ತುತಿಸುವರು. ಆಹಾ, ಇದಲ್ಲವೇ ಆಶ್ಚರ್ಯವು. ಲೋಕದಲ್ಲಿ ಮನುಷ್ಯನು ತನ್ನ ತಂದೆ ತಾಯಿ ಮೊದಲಾದ ಬಂಧುವರ್ಗವು ಮೃತ್ಯು ವಶವಾದುದನ್ನು ಕಣ್ಣಾರೆ ನೋಡಿಯೂ ತಮಗೂ ಅದೇ ಗತಿ ಎಂಬುದನ್ನು ತಿಳಿಯದೆ ತಮ್ಮ ಶರೀರವು ಸ್ಥಿರವೆಂದೇ ಎಣಿಸುತ್ತಿರುವನು. ಇವೆಲ್ಲವೂ ಭಗವಂತನಾದ ನಿನ್ನ ಮಾಯೆಯಲ್ಲದೆ ಬೇರೇನು? ಸತ್ತವರ ದೇಹವನ್ನು ಇತ್ತಲಾಗಿ ದಹನ ಮಾಡಿ ಬಂದ ಕೂಡಲೇ ಇತ್ತಲಾಗಿ ಸುಖಭ್ರಾಂತಿಯನ್ನು ಹುಟ್ಟಿಸತಕ್ಕ ಶಬ್ದಾದಿ ವಿಷಯಗಳಿಗಾಗಿ ಆತುರಪಟ್ಟು ಪಾಪ ಕರ್ಮಗಳಲ್ಲಿ ಪ್ರವರ್ತಿಸುವನು. ಆ ಹಿಂದಿನವರು ಕಳಿಸಿಟ್ಟ ಹಣದಿಂದಲೇ ತಾನು ಸುಖ ಪಡುವುದಕ್ಕೆ ಬಯಸುವನು. ಸಾಮಾನ್ಯ ಜನರ ಸಂಗತಿಯು ಹಾಗಿರಲಿ, ವೇದಾಂತ ವಿದ್ಯೆಯನ್ನು ಚೆನ್ನಾಗಿ ಓದಿ ಆತ್ಮೋಪಾಸನೆಯಲ್ಲಿ ಅನುಭವವುಳ್ಳವರು ಕೂಡ ಈ ಪ್ರಪಂಚವೆಲ್ಲವೂ ಸ್ಥಿರವೆಂದು ಹೇಳುತ್ತಿರುವುದು ಮಾತ್ರವೇ ಹೊರತು ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿ ಸತ್ತವರನ್ನು ಕಂಡು ದುಃಖಿಸುವರು. ತಮಗೆ ಮಕ್ಕಳು ಹುಟ್ಟಿದಾಗ ಸಂತೋಷಿಸುವರು. ಆದುದರಿಂದ ಈ ನಿನ್ನ ವ್ಯಾಪಾರವು ಪರಮಾಶ್ಚರ್ಯಕರವಾಗಿರುವುದು. ದೇವ, ನಮಗೆ ಆ ವಿಧವಾದ ಮೋಹವನ್ನು ತಪ್ಪಿಸಬೇಕೆಂಬುದಕ್ಕಾಗಿಯೇ ನಾವು ನಿನ್ನಲ್ಲಿ ಮರೆ ಹೋಗುವೆವು. ಇದಕ್ಕಿಂತಲೂ ಮತ್ತೊಂದು ಆಶ್ಚರ್ಯವೇನೆಂದರೆ, ನೀನು ಪ್ರಪಂಚ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಕಾರ್ಯಗಳನ್ನು ನಡೆಸುತ್ತಿದ್ದರೂ ಕರ್ಮರಹಿತನೆನಿಸಿಕೊಳ್ಳುವೆ. ಸೂಕ್ಷ್ಮ ದಶೆಯಲ್ಲಿಯೂ ಸ್ಥೂಲ ದಶೆಯಲ್ಲಿಯೂ ಪ್ರಕೃತಿಯನ್ನು ಶರೀರವಾಗಿ ಹೊಂದಿದ್ದವನಾದರೂ ಪ್ರಾಕೃತನೆನಿಸಿಕೊಳ್ಳುವೆ. ಪ್ರಪಂಚದಲ್ಲಿ ಕಾಣುವ ಬೇರೆ ಬೇರೆ ಆಕಾರ ಭೇದದಿಂದ ಅವತರಿಸುತ್ತಿದ್ದರೂ ವಿಕಾರರಹಿತನೆನಿಸಿಕೊಳ್ಳುವೆ. ತತ್ವವನ್ನು ವಿಚಾರಿಸಿದರೆ ಇದೇನು ಆಶ್ಚರ್ಯವಲ್ಲ. ಈ ಸೃಷ್ಟಿಯಾದಿ ಕಾರ್ಯಗಳೆಲ್ಲವೂ ನಿನಗೆ ಲೀಲಾರ್ಥವಾಗಿರುವವು. ಪುಣ್ಯ ಪಾಪ ಕರ್ಮಗಳು ಜೀವನನ್ನು ದೇವ ಮನುಷ್ಯಾದಿ ಶರೀರಗಳಲ್ಲಿ ಕಟ್ಟಿಡುವಂತೆ ಆ ಕರ್ಮವು ನಿನ್ನನ್ನು ಕಟ್ಟಿಡಲಾರದು. ಆದುದರಿಂದ ನೀನು ಕರ್ಮರಹಿತನಾಗಿ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸುವೆ ಎಂಬುದು ಯುಕ್ತವೇ? ನೀನು ಪ್ರಕೃತಿ ಶರೀರಕನಾಗಿದ್ದರೂ ಜೀವನಂತೆ ನಿನಗೆ ಪ್ರಕೃತಿ ಸಂಬಂಧದಿಂದ ಉಂಟಾದ ಜ್ಞಾನ ಸಂಕೋಚವಿಲ್ಲವಾದುದರಿಂದ ನೀನು ಪ್ರಾಕೃತನೆಂಬುದು ಯುಕ್ತವೇ? ಮತ್ತು ನೀನು ಹೊಂದತಕ್ಕ ರೂಪಾಂತರಗಳೆಲ್ಲವೂ ನಿನ್ನ ಸ್ವೇಚ್ಛೆಯಿಂದಲೇ ಅಂಗೀಕರಿಸಲ್ಪಟ್ಟದೆ ಹೊರತು ಜೀವನಂತೆ ಕರ್ಮ ಸಂಬಂಧದಿಂದ ಉಂಟಾದ ವಿಕಾರವಲ್ಲ. ಆದುದರಿಂದ ನೀನು ವಿಕಾರವಿಲ್ಲದವನೆಂಬುದು ಯುಕ್ತವೇ? ಶರೀರದಲ್ಲಿ ಸೇರಿರುವ ಜೀವನಿಗೆ ಆ ಶರೀರಗತವಾದ ಬಾಲ್ಯ ಯೌವನಾದಿ ವಿಕಾರಗಳು ಹೇಗೆ ಉಂಟಾಗುವುದಿಲ್ಲವೋ ಅದರಂತೆ ನೀನು ವಿಕಾರ ಹೊಂದತಕ್ಕ ಎಲ್ಲಾ ವಸ್ತುಗಳಲ್ಲಿಯೂ ಅಡಗಿದ್ದರೂ ನಿನಗೂ ಆಯಾ ವಸ್ತುಗತವಾದ ವಿಕಾರವೊಂದು ಹುಟ್ಟಲಾರದು. ಹೀಗೆ ವಿಚಿತ್ರ ಶಕ್ತಿಯುಳ್ಳ ನಿನಗೆ ನಮಸ್ಕಾರವು. ಓ ದೇವ, ಹಿಂದೊಮ್ಮೆ ದೈನಂದಿನ ಪ್ರಳಯ ಕಾಲದಲ್ಲಿ ದೈತ್ಯನೊಬ್ಬನು ವೇದಗಳನ್ನು ಅಪಹರಿಸಿಕೊಂಡು ಹೋಗಲು ಬ್ರಹ್ಮನ ಪ್ರಾರ್ಥನೆಯಿಂದ ನೀನು ಈ ಹಯಗ್ರೀವ ಸ್ವರೂಪವನ್ನು ಧರಿಸಿ ಆ ರಾಕ್ಷಸನನ್ನು ಕೊಂದು ಆ ವೇದಗಳನ್ನು ತಿರುಗಿ ಬ್ರಹ್ಮನಿಗೆ ಒಪ್ಪಿಸಿದೆ. ಆದುದರಿಂದಲೇ ನೀನು ಧರ್ಮಮೂರ್ತಿ ಎನಿಸಿಕೊಂಡಿರುವೆ. ಇಂತಹ ಅಮೋಘ ಚರಿತ್ರವುಳ್ಳ ನಿನಗೆ ನಮಸ್ಕಾರವು ಎಂಬ ಈ ವಾಕ್ಯಗಳಿಂದ ಭದ್ರಾಶ್ವರ್ಷದವರು ಭಗವಂತನಾದ ಹಯಗ್ರೀವನನ್ನು ಸ್ತುತಿಸುವರು. ರಾಜೇಂದ್ರ, ಹರಿವರ್ಷದಲ್ಲಿ ಭಗವಂತನು ನರಸಿಂಹ ಸ್ವರೂಪದಿಂದ ಕಂಗೊಳಿಸುವನು. ಆ ಅವತಾರ ಕಾರಣವನ್ನು ಮುಂದೆ ಚೆನ್ನಾಗಿ ವಿವರಿಸುವೆನು.
ಗುಣಗಳಲ್ಲಿ ಸಾಕ್ಷಾತ್ ಭಗವಂತನಿಗೆ ಸಮಾನನಾಗಿಯೂ ಪರಮ ಭಾಗವತೋತ್ತಮನಾಗಿಯೂ ತನ್ನ ನಡತೆಗಳಿಂದ ದೈತ್ಯ ದಾನವ ಕುಲವನ್ನೇ ಪವಿತ್ರ ಮಾಡತಕ್ಕವನಾಗಿಯೂ ಇರುವ ಪ್ರಹ್ಲಾದನೆಂಬುವನೇ ಆ ವರ್ಷದ ಅಧಿಪತಿಯು. ಆ ಪ್ರಹ್ಲಾದನು ಕುಲಾಂತರದಲ್ಲಿ ಅಪೇಕ್ಷೆಯಿಲ್ಲದ ಸ್ಥಿರವಾದ ಭಕ್ತಿಯೋಗದಿಂದ ಕೂಡಿದವನಾಗಿ ಅಲ್ಲಿನ ನಿವಾಸಿಗಳಾದ ತನ್ನ ಪ್ರಜೆಗಳೊಡನೆ ಆ ನೃಸಿಂಹ ಸ್ವರೂಪವನ್ನು ಈ ಮಂತ್ರದಿಂದ ಜಪಿಸಿ ಧ್ಯಾನಿಸುವನು. ಓಂಕಾರ ವಾಚ್ಯನಾದ ಓ ಭಗವಂತ, ನೃಸಿಂಹ ರೂಪಿಯಾದ ನಿನಗೆ ನಮಸ್ಕಾರವು. ಸಮಸ್ತ ತೇಜಸ್ಸುಗಳಿಗೂ ಪ್ರಕಾಶಕನಾದ ನಿನಗೆ ನಮಸ್ಕಾರವು. ವಜ್ರದಂತೆ ದೃಢವಾದ ನಖದಂಷ್ಟ್ರಗಳುಳ್ಳ ಓ ನಾರಸಿಂಹ, ಕ್ಷನಾಗು. ನಮ್ಮ ಕರ್ಮ ವಾಸನೆಗಳನ್ನು ತೊಲಗಿಸು ತೊಲಗಿಸು. ನಮ್ಮ ಸಂಸಾರ ಭಯವನ್ನು ನೀಗಿಸು. ಮೈದೋರು ಮೈದೋರು ಎಂಬ ಈ ಉಪಾಸನಾ ಮಂತ್ರಗಳನ್ನು ಜಪಿಸಿ ಹೀಗೆಂದು ಸ್ತುತಿಸುವನು. ದೇವ, ನಿನ್ನಿಂದ ಲೋಕಕ್ಕೆಲ್ಲವೂ ಕ್ಷೇಮವಾಗಲಿ. ದುರ್ಜನರೆಲ್ಲರೂ ಕ್ರೋಧಾದಿಗಳನ್ನು ಬಿಟ್ಟು ಮನಃಶಾಂತಿಯುಳ್ಳವರಾಗಲಿ. ಸಮಸ್ತ ಭೂತಗಳು ಅನ್ಯೋನ್ಯ ಕ್ಷೇಮ ಚಿಂತೆಯಿಂದಿರಲಿ. ಆ ಸಮಸ್ತ ಭೂತಗಳ ಮನಸ್ಸು ಕ್ರಮದಮಾದಿ ಗುಣಗಳಿಂದ ಸನ್ಮಾರ್ಗದಲ್ಲಿ ಪ್ರವರ್ತಿಸಲಿ. ನನ್ನ ಮತ್ತು ಬೇರೆ ಎಲ್ಲ ಭೂತಗಳ ಮನಸ್ಸು ಬೇರೆ ಫಲಾಪೇಕ್ಷೆಯಿಲ್ಲದೆ ನಿನ್ನಲ್ಲಿಯೇ ಪ್ರವರ್ತಿಸುತ್ತಿರಲಿ. ಓ ಪರಮೇಶ್ವರ, ನಮ್ಮ ಮನಸ್ಸು ಮನೆ ಮಂದಿ ಮಕ್ಕಳಲ್ಲಿಯೂ ಧನದಲ್ಲಿಯೂ ಬಂಧುಗಳಲ್ಲಿಯೂ ಆಸಕ್ತಿಯನ್ನು ಬಿಟ್ಟು ಭಗವದ್ ಭಕ್ತರಲ್ಲಿ ಮಾತ್ರವೇ ಆಸೆಯುಳ್ಳದ್ದಾಗಿರಲಿ. ಭಗವದ್ ಭಕ್ತರಲ್ಲಿ ಸಹವಾಸ ಮಾಡತಕ್ಕವರ ಮನಸ್ಸು ಬೇರೆ ಚಿಂತೆಯಿಲ್ಲದೆ ನಿನ್ನಲ್ಲಿಯೇ ನೆಲೆಗೊಳ್ಳುವುದು. ಆಗ ಅದು ಸಂಸಾರ ದುಃಖವನ್ನು ಕಾಣಲಾರದು. ಅಂತಹ ಭಗವದ್ ಭಕ್ತರ ಸಹವಾಸದಲ್ಲಿರುವವರು ತಮ್ಮ ಪ್ರಾಣಧಾರಣೆಗೆ ಬೇಕಾದಷ್ಟು ವಸ್ತುಗಳಲ್ಲಿ ಮಾತ್ರವೇ ತೃಪ್ತಿ ಹೊಂದಿ ಶೀಘ್ರದಲ್ಲಿ ಮುಕ್ತಿಯನ್ನು ಸಂಪಾದಿಸಬಲ್ಲರು. ಹಾಗಿಲ್ಲದೆ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತರಾಗಿ ಶಬ್ದಾದಿ ವಿಷಯಗಳಲ್ಲಿ ಮನಸ್ಸಿಟ್ಟವರು ಎಂದೆಂದಿಗೂ ಆ ಮುಕ್ತಿಯನ್ನು ಪಡೆಯಲಾರರು. ನನ್ನ ಬುದ್ಧಿಗೂ ಕೂಡ ನಿನ್ನನ್ನು ಎಡಬಿಡದೆ ಧ್ಯಾನಿಸತಕ್ಕ ಪ್ರವೃತ್ತಿಯು ಅಂತಹ ಭಕ್ತೋತ್ತಮರ ಸಹವಾಸದಿಂದಲೇ ಲಭಿಸಿರುವುದು. ಗಂಗಾದಿ ಪುಣ್ಯ ತೀರ್ಥಗಳಂತೆ ಪರಿಶುದ್ಧವಾದ ನಿನ್ನ ಗುಣಗಳನ್ನು ಅನವರತವು ಕೀರ್ತಿಸತಕ್ಕ ಭಕ್ತರ ಮನಸ್ಸಿನಲ್ಲಿ ನೀನು ಅವರ ಕಿವಿಯ ಮಾರ್ಗವಾಗಿ ಪ್ರವೇಶಿಸಿ ಅವರ ಮನಸ್ಸಿನಲ್ಲಿರುವ ಕಲ್ಮಶಗಳೆಲ್ಲವನ್ನೂ ನೀಗಿಸತಕ್ಕವನು. ಭೋಗ ಮೋಕ್ಷಪ್ರದನಾದ ಆ ನಿನ್ನ ಗುಣಗಳನ್ನು ವಿವೇಕಿಯಾದ ಯಾವ ಮನುಷ್ಯನು ತಾನೇ ಕೊಂಡಾಡದಿರುವನು? ಮನುಷ್ಯನಿಗೆ ಭಗವಂತನಾದ ನಿನ್ನಲ್ಲಿ ಫಲಾಪೇಕ್ಷೆಯಿಲ್ಲದೆ ಭಕ್ತಿಯೋಗ ಉಂಟಾದ ಪಕ್ಷದಲ್ಲಿ ಇಂದ್ರಾದಿ ದೇವತೆಗಳು ಅವನ ಸೇವಕರಾಗುವರು. ಸಮಸ್ತ ಗುಣಗಳು ಅವನಿಗೆ ತಾನಾಗಿ ಕೈಗೂಡಿ ಬರುವವು. ಆಶ್ರಿತರ ಪಾಪವನ್ನು ನೀಗಿಸತಕ್ಕ ಆ ನಿನ್ನಲ್ಲಿ ಭಕ್ತಿಯಿಲ್ಲದೆ ವಿಷಯಾತುರನಾಗಿ ಅಲ್ಲಲ್ಲಿ ತೊಳಲುತ್ತಿರುವವನಿಗೆ ಮಹಾಮಹಿಮೆಯುಳ್ಳ ಭಗವದ್ ಭಕ್ತರ ಗುಣಗಳಲ್ಲಿ ಲೇಷ ಮಾತ್ರವೂ ಲಭಿಸಲಾರದು. ಮೀನುಗಳಿಗೆ ಜಲವೇ ಜೀವನಾಧಾರವಾಗಿರುವಂತೆ ಸಮಸ್ತ ಜೀವಗಳಿಗೂ ನೀನೇ ಧಾರಕನಾಗಿರುವೆ. ಆದುದರಿಂದ ಮನುಷ್ಯನು ರೂಪ ಯೌವನಾದಿಗಳಿಂದಲೂ ಮನೆ ಮಕ್ಕಳು ಹಣ ಮುಂತಾದ ಭಾಗ್ಯ ಸಮೃದ್ಧಿಗಳಿಂದಲೂ ಪೂರ್ಣನಾಗಿದ್ದರು ನಿನ್ನನ್ನು ಮರೆತು ಆ ಗ್ರಹಾದಿಗಳಲ್ಲಿಯೇ ಆಸಕ್ತನಾಗಿದ್ದ ಪಕ್ಷದಲ್ಲಿ ಆಗ ಅವನು ಅನುಭವಿಸತಕ್ಕ ದಾಂಪತ್ಯ ಸುಖಕ್ಕೆ ಮನಸ್ಸಿ ವಯಸ್ಸಿದ್ದಾಗ ಮೇಲ್ಮೆಯೇ ಹೊರತು ಆತ್ಮ ಪರಮಾತ್ಮ ಜ್ಞಾನದಿಂದ ಉಂಟಾಗುವ ನಿರತಿಶಯ ಆನಂದದಂತೆ ಆ ಸುಖವು ನಿತ್ಯವಾದುದಲ್ಲ. ನಿನ್ನ ಭಕ್ತಿಯೊಂದೇ ನಿರತಿಶಯ ಆನಂದಕ್ಕೆ ಕಾರಣವು. ವಿಷಯ ಸುಖಗಳೆಲ್ಲವೂ ದುಃಖ ಹೇತುಗಳು. ಆದುದರಿಂದ ಕಾಮ ಕ್ರೋಧ ರಾಗ ದುಃಖ ಅಹಂಕಾರ ಅತ್ರಾಶೆ ಭಯ ದೈನ್ಯ ಮನೋವ್ಯಾಧಿ ಮುಂತಾದವುಗಳಿಗೆ ಮುಖ್ಯ ಸ್ಥಾನವಾಗಿಯೂ ಜನನ ಮರಣ ರೂಪವಾದ ಸಂಸಾರ ಚಕ್ರದಲ್ಲಿ ಸುತ್ತಿಸತಕ್ಕದಾಗಿಯೂ ಇರುವ ಗ್ರಹಾದಿಗಳನ್ನು ತೊರೆದು ನೃಸಿಂಹ ರೂಪಿಯಾದ ನಿನ್ನ ಪಾದಾರವಿಂದಗಳನ್ನು ಭಜಿಸತಕ್ಕವರಿಗೆ ಯಾವ ವಿಧದಲ್ಲಿಯೂ ಭಯವಿರದು ಎಂಬುದಾಗಿ ಪ್ರಹ್ಲಾದನು ನೃಸಿಂಹಮೂರ್ತಿಯನ್ನು ಅನವರತವು ಸ್ತುತಿಸುವನು. ರಾಜೇಂದ್ರ, ಕೇತುಮಾಲ ವರ್ಷದಲ್ಲಿ ಭಗವಂತನು ಶ್ರೀ ಮಹಾಲಕ್ಷ್ಮಿಗೂ ಮತ್ತು ಆ ವರ್ಷಾಧಿಪತಿಗಳೆನಿಸಿದ ಸಂವತ್ಸರನೆಂಬ ಪ್ರಜಾಧಿಪತಿಯ ಮಕ್ಕಳಿಗೂ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಪ್ರತ್ಯುಮ್ನ ರೂಪದಿಂದ ನೆಲೆಗೊಂಡಿರುವನು. ಸಂವತ್ಸರನೆಂಬ ಪ್ರಜಾಧಿಪತಿಗೆ ರಾತ್ರಿ ಅಭಿಮಾನಿ ದೇವತೆಗಳೆಂಬ 36,000 ಮಂದಿ ಹೆಣ್ಣು ಮಕ್ಕಳು
ಹಗಲಿನ ಅಭಿಮಾನಿ ದೇವತೆಗಳೆಂಬ 36,000 ಮಂದಿ ಗಂಡು ಮಕ್ಕಳು ಇರುವರು. ಈ ಅಹೋರಾತ್ರಾಭಿಮಾನಿ ದೇವತೆಗಳೇ ಶತ ಸಂವತ್ಸರ ರೂಪವಾದ ಮನುಷ್ಯನ ಆಯುರ್ದಾಯವನ್ನು ಅಳೆಯತಕ್ಕವರು. ಈ ರಾತ್ರಿ ಅಭಿಮಾನಿ ದೇವತೆಗಳು ಗರ್ಭವತಿಯರಾಗಿ ಪ್ರಸವ ಕಾಲದಲ್ಲಿರುವಾಗ ಸಂವತ್ಸರಾಂತದಲ್ಲಿ ಶ್ರೀ ವಿಷ್ಣು ಚಕ್ರದ ತೇಜಸ್ಸಿನಿಂದ ಎದೆಯೊಡೆದು ಗರ್ಭಸ್ರಾವ ಹೊಂದುವರು. ಅವರ ಗರ್ಭ ಶಿಶುಗಳು ಸತ್ತು ಕೆಳಗೆ ಬೀಳುವವು. ಈ ಸ್ಥಿತಿಯಲ್ಲಿ ಭಗವಂತನು ಮಹಾಲಕ್ಷ್ಮಿಗೂ ಮತ್ತು ಆ ಅಹೋರಾತ್ರಾಭಿಮಾನಿ ದೇವತೆಗಳಿಗೂ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಪ್ರತ್ಯುಮ್ನ ರೂಪದಿಂದಿರುವನು. ಆಗ ಪರಮ ಪುರುಷನು ತನ್ನ ಅಂದವಾದ ಗತಿ ವಿಲಾಸದಿಂದಲೂ ಮಂದಹಾಸ ಸುಂದರವಾದ ಮುಖದಿಂದಲೂ ಪ್ರಸನ್ನ ದೃಷ್ಟಿಯಿಂದಲೂ ಸುಂದರವಾದ ಹುಬ್ಬಿನಾಟದಿಂದಲೂ ಶ್ರೀ ಮಹಾಲಕ್ಷ್ಮಿಯನ್ನು ಸಂತೋಷಗೊಳಿಸುತ್ತಾ ಅವಳ ಹಾವಭಾವ ವಿಲಾಸಗಳಿಂದ ತನ್ನ ಇಂದ್ರಿಯಗಳನ್ನು ಸಂತೋಷಗೊಳಿಸುತ್ತಿರುವನು. ಇದರಿಂದ ಸಂತೃಪ್ತಳಾದ ಮಹಾಲಕ್ಷ್ಮಿಯು ಆ ಭಗವಂತನ ಮಾಯಾಮಯವಾದ ರೂಪವನ್ನು ನೋಡಿ ರಾತ್ರಿಯಲ್ಲಿ ರಾತ್ರ್ಯಭಿಮಾನಿ ದೇವತೆಗಳಾದ ಆ ಹೆಣ್ಣು ಮಕ್ಕಳೊಡನೆಯೂ ಹಗಲಲ್ಲಿ ಅಹರಭಿಮಾನಿ ದೇವತೆಗಳಾದ ಆ ಗಂಡು ಮಕ್ಕಳೊಡನೆಯೂ ಸೇರಿ ಯೋಗ ನಿಷ್ಠಳಾಗಿ ಬೀಜಾಕ್ಷರ ಪೂರ್ವಕವಾದ ಈ ಕೆಳಗಿನ ಮಂತ್ರದೊಡನೆ ಸ್ತುತಿಸುತ್ತಿರುವಳು. ಓಂಕಾರ ವಾಚ್ಯನಾಗಿಯೂ ಇಂದ್ರಿಯಗಳಿಗೆ ಅಧಿಪತಿಯಾಗಿಯೂ ಪ್ರಕೃತಿ ಪುರುಷರಿಗೆ ದುರ್ಲಭವಾದ ಜ್ಞಾನಾದಿ ಗುಣಗಳುಳ್ಳವನೆಂದು ವೇದಾಂತಗಳಿಂದ ಪ್ರತಿಪಾದ್ಯನಾಗಿಯೂ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮತ್ತು ಮನಸ್ಸಿನ ವ್ಯಾಪಾರಗಳಿಗೂ ಪೃಥಿವ್ಯಾದಿ ಪಂಚಮಹಾಭೂತಗಳಿಗೂ ಒಳಹೊಕ್ಕು ಪ್ರೇರಿಸತಕ್ಕವನಾಗಿಯೂ ಆ ಪಂಚಭೂತಗಳೊಡಗೂಡಿದ ಏಕಾದಶೇಂದ್ರಿಯಗಳೆಂಬ 16 ಕಲೆಗಳನ್ನು ಶರೀರವಾಗಿ ಹೊಂದಿದವನಾಗಿಯೂ ವೇದ ಸ್ವರೂಪನಾಗಿಯೂ ಇರುವ ನಿನಗೆ ನಮಸ್ಕಾರವು. ವ್ಯಷ್ಟಿ ತತ್ವಗಳನ್ನೆಲ್ಲ ಶರೀರವಾಗಿ ಹೊಂದಿ ಅನ್ನಮಯವೆನಿಸಿಕೊಂಡ ನಿನಗೆ ನಮಸ್ಕಾರವು. ಜೀವ ಶರೀರಕನಾದ ನಿನಗೆ ನಮಸ್ಕಾರವು. ಸರ್ವಾತ್ಮಕನಾದ ನಿನಗೆ ನಮಸ್ಕಾರವು. ಮನೋಬಲ, ಇಂದ್ರಿಯ ಬಲ, ದೇಹ ಬಲವೆಂಬೆವುಗಳಿಗೆ ಕಾರಣನಾಗಿಯೂ ಸರ್ವ ಜನಪ್ರಿಯನಾಗಿಯೂ ಆಶ್ರಿತರನ್ನು ಪ್ರೀತಿಸತಕ್ಕವನಾಗಿಯೂ ಇರುವ ನಿನಗೆ ಪ್ರತ್ಯಕ್ಷದಲ್ಲಿಯೂ ಪರೋಕ್ಷದಲ್ಲಿಯೂ ನಮಸ್ಕಾರವು ಎಂಬ ಈ ಅರ್ಥವುಳ್ಳ ಮಂತ್ರವನ್ನು ಜಪಿಸುತ್ತಾ ಹೀಗೆಂದು ಸ್ತುತಿಸುವರು. ಓ ದೇವ, ಲೋಕದಲ್ಲಿ ಅನೇಕ ಸ್ತ್ರೀಯರು ಸರ್ವೇಂದ್ರಿಯಗಳಿಗೂ ಸ್ವತಂತ್ರ ನಿಯಾಮಕನಾದ ನಿನ್ನನ್ನು ಅನೇಕ ವ್ರತಗಳಿಂದ ಆರಾಧಿಸಿ ನೀನು ಪ್ರಸನ್ನನಾಗಿರುವಾಗಲೂ ನಿನ್ನ ಪಾದಸೇವೆಯನ್ನು ಕೇಳಿಕೊಳ್ಳದೆ ತಮಗೆ ಬೇರೊಬ್ಬ ಪತಿಯನ್ನು ಕೊಡಬೇಕೆಂದು ಕೇಳಿಕೊಳ್ಳುವರು. ಇದು ಕೇವಲ ಮೌಢ್ಯವಲ್ಲದೆ ಬೇರೆಯಲ್ಲ, ಏಕೆಂದರೆ ನಿನ್ನ ಅನುಗ್ರಹದಿಂದ ಅವರಿಗೆ ಲಭಿಸತಕ್ಕ ಪುರುಷರಾದರೂ ಯಾವ ವಿಧದಲ್ಲಿಯೂ ಸ್ವತಂತ್ರರಲ್ಲದುದರಿಂದ ಅವರು ಆ ಪತ್ನಿಯರಿಗೆ ಅತಿ ಪ್ರಿಯರಾದ ಮಕ್ಕಳನ್ನಾಗಲಿ ಧನವನ್ನಾಗಲಿ ಅವರ ಆಯಸ್ಸನ್ನಾಗಲಿ ಕಾಪಾಡುವುದಕ್ಕೆ ಸಮರ್ಥರಲ್ಲ. ಯಾವನು ಯಾವ ಸಂದರ್ಭದಲ್ಲಿಯೂ ತಾನು ಭಯವಿಲ್ಲದವನಾಗಿ ಭಯಾತುರರಾದ ತನ್ನ ಕಡೆಯವರನ್ನು ಸರ್ವ ವಿಧದಿಂದಲೂ ರಕ್ಷಿಸಬಲ್ಲನು, ಅಂಥವನಿಗೆ ಮಾತ್ರವೇ ಪತಿ ಎಂಬ ಹೆಸರು ಸಲ್ಲುವುದು. ಪ್ರಸಿದ್ಧ ಗುಣವುಳ್ಳ ನೀನೊಬ್ಬನೇ ಆ ಶಕ್ತಿಯುಳ್ಳವನೇ ಹೊರತು ಲೋಕದಲ್ಲಿ ನಿನ್ನಂಥವನು ಬೇರೊಬ್ಬನಿಲ್ಲ. ಸಮಾನ ಬಲವುಳ್ಳವರು ಇಬ್ಬರಿದ್ದಾಗ ಅವರಲ್ಲಿ ಪರಸ್ಪರ ಭಯಕ್ಕೆ ಕಾರಣವುಂಟು. ಈ ಭಯವು ಏಕಾಧಿಪತ್ಯದಲ್ಲಿರುವ ಚಕ್ರವರ್ತಿಗಳಿಗೂ ತಪ್ಪಿದುದಲ್ಲ. ನಿನಗೆ ಸಮಾನರೊಬ್ಬರೂ ಇಲ್ಲದುದರಿಂದ ನಿನಗೆ ಭಯವೆಂಬ ಪ್ರಸಕ್ತಿಯೇ ಇಲ್ಲವು. ಆದುದರಿಂದ ಪತಿ ಎಂಬ ಶಬ್ದಕ್ಕೆ ಲೋಕದಲ್ಲಿ ನೀನೊಬ್ಬನೇ ಪಾತ್ರವು. ಇದಲ್ಲದೆ ಸ್ತ್ರೀಯರು ತಮ್ಮ ಪತಿಯ ಪ್ರೀತಿಯನ್ನು ಸಂಪಾದಿಸಬೇಕಾದರೆ ಅವನನ್ನು ನಾನಾ ಬಗೆಯ ಉಪಚಾರಗಳಿಂದ ಸಂತೋಷಗೊಳಿಸಬೇಕಾಗಿರುವುದು. ನೀನು ಜೀವರಾಶಿಯನ್ನು ರಕ್ಷಿಸುವುದರಲ್ಲಿ ಅದೊಂದನ್ನು ಉಪೇಕ್ಷಿಸತಕ್ಕವನಲ್ಲ. ಜೀವನಿಗೆ ತಾನು ಸರ್ವ ವಿಧದಲ್ಲಿಯೂ ಪರಮಾತ್ಮನಿಗೆ ಅಧೀನನೆಂಬ ಜ್ಞಾನವೊಂದು ಮಾತ್ರ ಹುಟ್ಟಿದರೆ ನೀನು ಬೇರೊಂದನ್ನು ಎದುರು ನೋಡದೆ ಅದರಿಂದಲೇ ತೃಪ್ತನಾಗಿ ಅವನನ್ನು ರಕ್ಷಿಸುವೆ. ಲೋಕದಲ್ಲಿ ಸಮಸ್ತ ಪುರುಷಾರ್ಥ ಸ್ವರೂಪನಾದ ನಿನ್ನನ್ನು ಕುರಿತು ಪತಿ ಪುತ್ರ ಧನದ ಆಶೆಯುಳ್ಳ ಒಬ್ಬ ಸ್ತ್ರೀಯು ಎಷ್ಟೇ ವಿಧದಿಂದ ಆರಾಧಿಸಿದರು ನೀನು ಅವಳಿಗೆ ಆ ಅಲ್ಪ ಫಲಗಳನ್ನೇ ಕೊಡತಕ್ಕವನು. ವಾಸ್ತವದಲ್ಲಿ ಎಲ್ಲರಿಗೂ ನೀನೊಬ್ಬನೇ ಆಶೆ ಪಡತಕ್ಕ ವಸ್ತುವೇ ಹೊರತು ಬೇರೆ ಯಾವುದು ಅಪೇಕ್ಷಿಸಲ್ಪಡತಕ್ಕವುಗಳಲ್ಲ. ಇದನ್ನು ತಿಳಿಯದೆ ಪತಿ ಪುತ್ರಾದಿಗಳನ್ನು ಕೋರತಕ್ಕ ಹೆಂಗಸು
ಕೊನೆಗೆ ಅವುಗಳ ವಿಯೋಗದಿಂದ ಅಪಾರವಾದ ದುಃಖಕ್ಕೆ ಗುರಿಯಾಗಬೇಕಾಗುವುದು. ದೇವ, ನಿನ್ನನ್ನು ಕೈಹಿಡಿದ ನನಗೊಬ್ಬಳಿಗೆ ಮಾತ್ರ ಎಂದೆಂದಿಗೂ ನಾಶವಿಲ್ಲದ ಶಾಶ್ವತ ಸುಖವುಂಟೇ ಹೊರತು ಬೇರೊಬ್ಬ ಹೆಂಗಸಿಗೆ ಈ ಸುಖವಿರಲಾರದು. ಇಷ್ಟೇ ಅಲ್ಲದೆ ಇಂದ್ರಿಯ ಪ್ರೀತಿಗಾಗಿ ವಿಷಯ ಭೋಗಗಳನ್ನು ಬಯಸುವ ಬ್ರಹ್ಮೇಂದ್ರ ರುದ್ರಾದಿ ದೇವತೆಗಳು ಕೂಡ ನಿನ್ನ ಕಟಾಕ್ಷ ಲೇಷವನ್ನು ಪಡೆಯುವುದಕ್ಕಾಗಿ ಅನೇಕ ತಪಸ್ಸುಗಳಿಂದ ನಿನ್ನನ್ನು ಭಜಿಸುವರು. ನನಗೆ ಈ ವಿಧವಾದ ಮೇಲ್ಮೆಯುಂಟಾಗಿರುವುದಕ್ಕೂ ನಾನು ನಿನ್ನ ಪ್ರೀತಿಗೆ ಪಾತ್ರನಾಗಿರುವುದೇ ಕಾರಣವು. ಎಷ್ಟೇ ತಪಸ್ಸುಗಳಿಂದ ನನ್ನನ್ನು ಭಜಿಸಿದರೂ ನಿನ್ನಲ್ಲಿ ವಿಮುಖರಾದವರಿಗೆ ನಾನು ಒಲಿಯತಕ್ಕವಳಲ್ಲ. ಏಕೆಂದರೆ ನಾನು ನಿನಗಿಂತಲೂ ಬೇರೆಯಾದವಳಲ್ಲ. ಆದುದರಿಂದ ನಿನ್ನ ಪಾದಾಶ್ರಿತರಿಗೆ ಮಾತ್ರ ನಾನು ಅನುಕೂಲೆಯಾಗಿರುವೆನೆ ಹೊರತು ಉಳಿದವರು ಎಷ್ಟೇ ತಪಸ್ಸನ್ನು ಮಾಡಿದರು ಅವರು ನನ್ನ ಕಟಾಕ್ಷಕ್ಕೆ ಪಾತ್ರರಾಗರು. ಓ ನಾಥ, ನೀನು ಆಶ್ರಿತ ವತ್ಸಲನು, ಸಕಲ ಪುರುಷಾರ್ಥ ಸ್ವರೂಪನು, ಸಮಸ್ತ ಪುರುಷಾರ್ಥ ಪ್ರದವೆಂದು ಲೋಕಪ್ರಸಿದ್ಧಿಯನ್ನು ಹೊಂದಿದ ನಿನ್ನ ಹಸ್ತ ಕಮಲವನ್ನು ನೀನು ನಿನ್ನ ಭಕ್ತರ ಶಿರಸ್ಸಿನಲ್ಲಿಡುವಂತೆ ನನ್ನ ಶಿರಸ್ಸಿನಲ್ಲಿಯೂ ಇಟ್ಟು ಅನುಗ್ರಹಿಸುವವನಾಗು. ನೀನು ನಿನ್ನ ಅಸಾಧಾರಣ ಚಿಹ್ನವಾದ ಶ್ರೀವತ್ಸವೆಂಬ ಮಚ್ಚೆಯನ್ನು ಹೇಗೋ ಹಾಗೆ ನನ್ನನ್ನು ನಿನ್ನ ಎದೆಯಲ್ಲಿಯೇ ಧರಿಸಿರತಕ್ಕವನಾದರೂ ನಿನಗೆ ನಿನ್ನ ಭಕ್ತರಲ್ಲಿ ಇರತಕ್ಕ ಅನುಗ್ರಹವು ನನ್ನಲ್ಲಿರದು. ಸರ್ವೇಶ್ವರನಾದ ನಿನ್ನ ಅಭಿಪ್ರಾಯವನ್ನು, ನಿನ್ನ ನಡತೆಯನ್ನು ಯಾರು ತಾನೇ ತಿಳಿಯಬಲ್ಲರು? ನಾಥ, ನೀನು ನಿನ್ನ ಭಕ್ತರಲ್ಲಿ ತೋರಿಸತಕ್ಕ ಅನುಗ್ರಹವನ್ನೇ ನನ್ನಲ್ಲಿಯೂ ತೋರಿಸುತ್ತಿರಬೇಕೆಂದು ನಾನು ಬಾರಿ ಬಾರಿಗೂ ಬೇಡಿಕೊಳ್ಳುವೆನು ಎಂದು ಲಕ್ಷ್ಮೀದೇವಿಯು ಕಾಮದೇವರೂಪಿಯಾದ ಭಗವಂತನನ್ನು ಸ್ತುತಿಸುತ್ತಿರುವಳು. ರಮ್ಯಕ ವರ್ಷದಲ್ಲಿ ಭಗವಂತನು ಹಿಂದೆ ತಾನು ಯುಗಾಂತ ಸಮಯದಲ್ಲಿ ಆ ವರ್ಷಾಧಿಪತಿಯಾದ ಮನುವಿಗೆ ತೋರಿಸಿದುದಾಗಿಯೂ ತನಗೆ ಅತ್ಯಂತ ಪ್ರಿಯವಾಗಿಯೂ ಇರುವ ಮತ್ಸ್ಯಾವತಾರದ ರೂಪವನ್ನೇ ಈಗಲೂ ಕಾಣಿಸುತ್ತಿರುವನು. ಆ ಮನುವು ಈಗಲೂ ಆ ಭೂಭಾಗದಲ್ಲಿ ಅವಿಚ್ಛಿನ್ನವಾದ ಭಕ್ತಿಯಿಂದ ಆ ಮೂರ್ತಿಯನ್ನೇ ಆರಾಧಿಸುತ್ತಾ ಈ ಕೆಳಗಿನ ಮಂತ್ರವನ್ನು ಜಪಿಸುವನು. ಪ್ರಣವ ಸ್ವರೂಪನಾಗಿಯೂ ಷಟ್ಗುಣ ಪರಿಪೂರ್ಣನಾಗಿಯೂ ಇರುವ ಆ ಶ್ರೀಹರಿಯ ಪ್ರಥಮ ಅವತಾರಕ್ಕೆ ನಮಸ್ಕಾರವು. ಶುದ್ಧ ಸತ್ವಮೂರ್ತಿಯಾಗಿಯೂ ಪ್ರಾಣಾಶ್ರಯನಾಗಿಯೂ ಇಂದ್ರಿಯ ಬಲಕ್ಕೂ ಮನೋಬಲಕ್ಕೂ ದೇಹಬಲಕ್ಕೂ ಆಧಾರಭೂತನಾಗಿಯೂ ಇರುವ ಮಹಾಮತ್ಸ್ಯರೂಪಕ್ಕೆ ನಮಸ್ಕಾರವು ಎಂಬಿ ಮಂತ್ರಾರ್ಥವನ್ನು ಜಪಿಸಿ ಹೀಗೆಂದು ಸ್ತುತಿಸುವನು. ದೇವ, ನಿನ್ನ ರೂಪವನ್ನು ಒಳಗಾಗಲಿ ಹೊರಗಾಗಲಿ ಹೀಗೆಂದು ನಿರ್ಣಯಿಸುವುದಕ್ಕೆ ಲೋಕಪಾಲಕರಿಗೂ ಸಾಧ್ಯವಿಲ್ಲ. ನೀನು ವೇದಾತ್ಮಕವಾದ ಮಹಾಧ್ವನಿಯೊಡನೆ ಸಂಚರಿಸುತ್ತಿರುವೆ. ಮನುಷ್ಯನು ಸೂತ್ರದಿಂದ ಕಟ್ಟಿ ಬೊಂಬೆಯನ್ನು ಆಡಿಸುವಂತೆ ನೀನು ಚಿದಾತ್ಮಕವಾದ ಸಮಸ್ತ ಜಗತ್ತನ್ನು ವೇದವಾಕ್ಯವೆಂಬ ಸೂತ್ರದಿಂದ ಕೈವಶ ಮಾಡಿಕೊಂಡು ಆಡಿಸತಕ್ಕವನು. ಆದುದರಿಂದ ಸಮಸ್ತ ಲೋಕಗಳಿಗೂ ನೀನೊಬ್ಬನೇ ಈಶ್ವರನು. ಇಂದ್ರಾದಿ ಲೋಕಪಾಲಕರೆಲ್ಲರೂ ತಮ್ಮೊಳಗೆ ಅಸೂಯೆಯನ್ನು ಬಿಟ್ಟು ಐಕಮತ್ಯದಿಂದ ಒಂದಾಗಿ ಸೇರಿಯಾಗಲಿ ಪ್ರತ್ಯೇಕವಾಗಿಯಾಗಲಿ ಎಷ್ಟೆಷ್ಟೇ ವಿಧದಿಂದ ಪ್ರಯತ್ನ ಮಾಡಿದರು ದ್ವಿಪಾತ್ತುಗಳೆಂದು ಚತುಷ್ಪಾತ್ತುಗಳೆಂದು ಸರೀಸೃಪಗಳೆಂದು ನಾನಾ ಭೇದವುಳ್ಳ ಜಂಗಮ ಸ್ಥಾವರ ರೂಪವಾದ ಈ ಪ್ರಪಂಚವನ್ನು ತಮ್ಮ ಸ್ವಶಕ್ತಿಯಿಂದ ರಕ್ಷಿಸಲಾರರು. ಅದಕ್ಕೆ ನೀನೊಬ್ಬನೇ ಶಕ್ತನು. ದೇವ, ಹಿಂದೆ ಪ್ರಳಯ ಕಾಲದ ಮಹಾಸಮುದ್ರ ಮಧ್ಯದಿಂದ ನಾನಾ ಬಗೆಯ ಔಷಧಿಗಳಿಗೂ ಗಿಡ ಬಳ್ಳಿಗಳಿಗೂ ಆಧಾರವಾಗಿದ್ದ ಈ ಭೂಮಂಡಲವನ್ನು ನನ್ನನ್ನು ಮೇಲೆತ್ತಿ ತಂದು ಮಹಾವೀರ್ಯದಿಂದ ಸಂಚರಿಸಿದವನೇ ನೀನು. ಸಮಸ್ತ ಜಗತ್ತಿಗೂ ಪ್ರಾಣಸ್ವರೂಪನಾದ ನಿನಗೆ ನಮಸ್ಕಾರವು ಎಂಬಿ ಸ್ತುತಿವಾಕ್ಯಗಳಿಂದ ಮನುವು ಮತ್ಸ್ಯರೂಪಿಯಾದ ಭಗವಂತನನ್ನು ಸ್ತುತಿಸುವನು. ಹಿರಣ್ಮಯ ವರ್ಷದಲ್ಲಿ ಭಗವಂತನು ಕೂರ್ಮರೂಪದಿಂದ ನೆಲೆಗೊಂಡಿರುವನು. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆ ಮೂರ್ತಿಯನ್ನು ಪಿತೃಗಣಾಧಿಪತಿಯಾದ ಆರ್ಯಮನೆಂಬುವನು ಆ ಪ್ರದೇಶ ನಿವಾಸಿಗಳೊಡಗೂಡಿ ಆರಾಧಿಸುತ್ತಿರುವನು. ಅವನು ಆ ಭಗವಂತನನ್ನು ಕುರಿತು ಓಂಕಾರವಾಚ್ಯನಾದ ಕೂರ್ಮರೂಪಿಯಾದ ಭಗವಂತನಿಗೆ ನಮಸ್ಕಾರವು. ಸಮಸ್ತ ಜಂತುಗಳನ್ನು ಅವುಗಳ ಗುಣಗಳನ್ನು ತನ್ನಲ್ಲಿ ಧರಿಸಿದವನಾಗಿಯೂ ಅಗಾಧವಾದ ಸಮುದ್ರದಲ್ಲಿ ಬೇರೊಬ್ಬರಿಗೆ ತಿಳಿಯದೆ ವಾಸ ಮಾಡತಕ್ಕವನಾಗಿಯೂ ಪ್ರಕೃತಿ ಸಂಬಂಧ ಶರೀರ ಇಲ್ಲದವನಾಗಿಯೂ ಮಹಾಮಾಯೆ ಮಹಾಮಹಿಮ
ಮಹಾಮಹಿಮೆಯುಳ್ಳವನಾಗಿಯೂ ಸರ್ವಾಧಾರನಾಗಿಯೂ ಇರುವ ನಿನಗೆ ನಮಸ್ಕಾರವು ಎಂಬ ಈ ಮಂತ್ರವನ್ನು ಜಪಿಸಿ ಈ ಕೆಳಗಿನ ವಾಕ್ಯಗಳಿಂದ ಸ್ತುತಿಸುವನು. ಓ ದೇವ, ಈ ಪ್ರಪಂಚ ಸ್ವರೂಪವೆಲ್ಲವೂ ನಿನ್ನ ಮಾಯೆಯಿಂದಲೇ ಏರ್ಪಟ್ಟು ಜೀವವರ್ಗಗಳಿಗೆ ಭೋಗ ಸಾಧನವಾಗಿ ಬೇರೆ ಬೇರೆ ಜಾತಿ ಗುಣಾದಿ ಭೇದಗಳಿಂದ ಇಷ್ಟೆಂದು ನಿರ್ಣಯಿಸುವುದಕ್ಕೆ ಆಗದಷ್ಟು ಅನೇಕಾನೇಕ ರೂಪಗಳಿಂದ ತೋರುತ್ತಿರುವುದು. ಓ ದೇವ, ಜರಾಯುಜಗಳು ಅಂದರೆ ಗರ್ಭಚೀಲದಲ್ಲಿ ಹುಟ್ಟತಕ್ಕ ಮನುಷ್ಯ ಮೃಗಾದಿ ಜಾತಿಗಳು, ಸ್ವೇದಜಗಳು ಅಂದರೆ ಕಶ್ಮಲದಲ್ಲಿ ಶಾಖದಿಂದ ಹುಟ್ಟತಕ್ಕ ಕ್ರಿಮಿಕೀಟಗಳು, ಅಂಡಜಗಳು ಮೊಟ್ಟೆಯೊಡೆದು ಹುಟ್ಟತಕ್ಕ ಪಕ್ಷಿ ಮುಂತಾದವು, ಉದ್ಭಿಜಗಳು ಅಂದರೆ ನೆಲದಲ್ಲಿ ಮೊಳೆತು ಬೆಳೆಯತಕ್ಕ ವೃಕ್ಷ ಜಾತಿಗಳು. ಈ ರೀತಿಯಾಗಿ ಜರಾಯುಜಗಳು, ಸ್ವೇದಜಗಳು, ಅಂಡಜಗಳು, ಉದ್ಭಿಜಗಳು ಈ ನಾಲ್ಕು ಭೇದವುಳ್ಳ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ನಿನ್ನ ಶರೀರವಲ್ಲದೆ ಬೇರೆಯಲ್ಲ. ಇದಲ್ಲದೆ ದ್ಯುಲೋಕ, ಆಕಾಶ, ಭೂಮಿ, ಪರ್ವತ, ನದ, ನದಿ, ಸಮುದ್ರಗಳು, ದ್ವೀಪಗಳು, ಚಂದ್ರ ಸೂರ್ಯಾದಿ ಗ್ರಹಗಳು, ಅಶ್ವಿನಿ ಮೊದಲಾದ ತಾರೆಗಳು ಇವೇ ಮೊದಲಾದ ಎಲ್ಲಾ ಶಬ್ದಗಳಿಂದಲೂ ನೀನೊಬ್ಬನೇ ಕರೆಯಲ್ಪಡುತ್ತಿರುವೆ. ಲೆಕ್ಕವಿಲ್ಲದಷ್ಟು ಬೇರೆ ಬೇರೆ ವಿಧದಿಂದ ಕರೆಯಲ್ಪಡುವ ದೇವಾದಿ ನಾಮಗಳು, ದೇವಾದಿ ಶರೀರಗಳು, ಪೃಥಿವಿ ಮೊದಲಾದ ದ್ರವ್ಯಗಳು ನಿನ್ನ ರೂಪಾಂತರಗಳಾಗಿದ್ದರೂ ಮಂದ ಬುದ್ಧಿಯುಳ್ಳ ಮೂಢರಿಗೆ ಚೆನ್ನಾಗಿ ತಿಳಿಯುವುದಕ್ಕಾಗಿ ಕಪಿಲಾದಿ ಮಹರ್ಷಿಗಳು ಆ ನಿನ್ನ ರೂಪಗಳನ್ನೇ 24 ತತ್ವಗಳೆಂದು 25 ತತ್ವಗಳೆಂದು ವಿವರಿಸಿ ತೋರಿಸಿರುವರು. ಪ್ರಮೇಯ ಸ್ವಭಾವವುಳ್ಳ ನಿನ್ನ ಸ್ವರೂಪವನ್ನು ತಿಳಿದೊಡನೆಯೇ ಆ ಸಂಖ್ಯಾ ಭೇದಗಳೆಲ್ಲವೂ ಹಾರಿ ಹೋಗುವುದು. ಏಕೆಂದರೆ ಅವೆಲ್ಲವೂ ನಿನಗೆ ಶರೀರವಾಗಿ ಏಕರೂಪದಿಂದ ಇರುವವು. ಆ ನಿನ್ನ ಸ್ವರೂಪವು ಸಾಂಖ್ಯಶಾಸ್ತ್ರದಿಂದ ಚೆನ್ನಾಗಿ ತಿಳಿಯತಕ್ಕದ್ದಾಗಿರುವುದು. ಅಂತಹ ನಿನಗೆ ನಮಸ್ಕಾರವು ಎಂದು ಅರ್ಯಮನು ಕೂರ್ಮಮೂರ್ತಿಯನ್ನು ಸ್ತುತಿಸುವನು. ಉತ್ತರ ಕುರುವರ್ಷದಲ್ಲಿ ಯಜ್ಞಪುರುಷನಾದ ಭಗವಂತನು ವರಾಹ ರೂಪದಿಂದ ನೆಲೆಗೊಂಡಿರುವನು. ಆತನನ್ನು ಭೂದೇವಿಯು ಅಲ್ಲಿನ ಮಹಾಪುರುಷರೊಡನೆ ನಿಶ್ಚಲವಾದ ಭಕ್ತಿಯೋಗದಿಂದ ಈ ಕೆಳಗಿನ ಮಂತ್ರವನ್ನು ಜಪಿಸಿ ಸ್ತೋತ್ರ ಮಾಡುತ್ತಿರುವಳು. ಓಂಕಾರ ಶಬ್ದವಾಚ್ಯನಾದ ಭಗವಂತನಿಗೆ ನಮಸ್ಕಾರವು. ಬೇರೆ ಬೇರೆ ಮಂತ್ರಗಳಿಂದ ಕರೆಯಲ್ಪಡುವ ಇಂದ್ರಾದಿ ದೇವತೆಗಳೆಲ್ಲರನ್ನು ಶರೀರವಾಗಿ ಉಳ್ಳ ಯಜ್ಞ ಸ್ವರೂಪನಾದ ವರಾಹಮೂರ್ತಿಗೆ ನಮಸ್ಕಾರವು. ಸೋಮ ವಿಶಿಷ್ಟವಾಗಿಯೂ ಸೋಮವಿಲ್ಲದೆಯೂ ನಡೆಸಲ್ಪಡುವ ಯಾಗ ಭೇದಗಳೆಲ್ಲವನ್ನು ಶರೀರವಾಗಿ ಹೊಂದಿದ ಮಹಾಪುರುಷನಿಗೆ ನಮಸ್ಕಾರವು. ತಾನೇ ಯಜ್ಞ ಸ್ವರೂಪನಾಗಿಯೂ ತಾನೇ ಆ ಯಜ್ಞಗಳಿಂದ ಆರಾಧಿಸಲ್ಪಡತಕ್ಕವನಾಗಿಯೂ ತಾನೇ ಆ ಯಜ್ಞಗಳಿಗೆ ಫಲವನ್ನು ಕೊಡತಕ್ಕವನಾಗಿಯೂ ತಾನೇ ಯಜ್ಞ ಸಾಧನವಾಗಿಯೂ ತಾನೇ ಹವಿಸ್ಸಾಗಿಯೂ ಇರುವ ಭಗವಂತನಿಗೆ ನಮಸ್ಕಾರವು. ಜ್ಞಾನಶಕ್ತಿ ಮೊದಲಾದ ಷಟ್ಗುಣಗಳಿಂದ ತುಂಬಿದ ಪರಮ ಪುರುಷನಿಗೆ ನಮಸ್ಕಾರವು. ರಕ್ತ ನೇತ್ರಗಳುಳ್ಳ ಶ್ವೇತವರಾಹಮೂರ್ತಿಗೆ ನಮಸ್ಕಾರವು ಎಂಬಿ ಅರ್ಥವುಳ್ಳ ಮಂತ್ರವನ್ನು ಜಪಿಸಿ ಹೀಗೆಂದು ಆ ಭೂದೇವಿಯು ಸ್ತೋತ್ರ ಮಾಡುವಳು. ದೇವ, ಕರ್ಮಬದ್ಧರಾಗಿ ದೇವಾದಿ ಶರೀರಗಳನ್ನು ಹೊಂದಿರುವ ಜೀವಾತ್ಮರಲ್ಲಿ ಅರಣ್ಯೊಳಗಿನ ಬೆಂಕಿಯಂತೆ ನೀನು ಮರೆಸಿಕೊಂಡಿರುವೆ. ನಿನ್ನನ್ನು ತಿಳಿಯುವುದಕ್ಕಾಗಿ ಅರಣ್ಯವನ್ನು ಉಚ್ಚಿ ಬೆಂಕಿಯನ್ನು ತೆಗೆಯುವಂತೆ ಪ್ರಾಜ್ಞರಾದ ಮಹನೀಯರು ತಮ್ಮ ಮನಸ್ಸೆಂಬ ಕಡತದ ಕಲ್ಲಿನಿಂದ ಕಡೆದು ನಿನ್ನನ್ನು ಸಾಕ್ಷಾತ್ಕರಿಸುವರು. ಇಂತಹ ಮಹಾಪ್ರಭಾವವುಳ್ಳವನಾಗಿಯೂ ಸರ್ವಶರಣ್ಯನಾಗಿಯೂ ಸರ್ವನಿಯಾಮಕನಾಗಿಯೂ ಇರುವ ನಿನಗೆ ನಮಸ್ಕಾರವು. ಓ ಭಗವಂತ, ಆತ್ಮತತ್ವವನ್ನು ಚೆನ್ನಾಗಿ ತಿಳಿದ ಮಹಾಪುರುಷರು ಭೂತೇಂದ್ರಿಯಗಳ ಸಮುದಾಯದಿಂದ ಏರ್ಪಟ್ಟಿರುವ ಶರೀರವನ್ನು, ಅದರಲ್ಲಿ ಕರ್ತೃ ರೂಪದಿಂದಿರುವ ಜೀವಾತ್ಮರನ್ನು, ಅದಕ್ಕೆ ಕಾರಣವೆನಿಸಿದ ಪ್ರಕೃತಿ ಗುಣಗಳಾದ ಸತ್ವ ರಜಸ್ ತಮಸ್ಸುಗಳನ್ನು ತಮ್ಮ ವಿವೇಚನೆಯಿಂದ ತಿಳಿದಿರುವರು. ನೀನು ಅವುಗಳಲ್ಲಿ ಸೇರಿ ಏಕರೂಪದಿಂದ ಕಲಿತಿದ್ದರು ಅವೆಲ್ಲಕ್ಕೂ ನೀನೇ ನಿಯಾಮಕನಾಗಿ ಆ ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣರೆಂಬುದನ್ನು ಕಂಡುಕೊಳ್ಳುವರು. ಹೀಗೆ ಮಹಾತ್ಮರಿಗೆ ಮಾತ್ರ ಗೋಚರಿಸತಕ್ಕ ಸ್ವರೂಪವುಳ್ಳ ನಿನಗೆ ನಮಸ್ಕಾರವು. ಓ ದೇವ, ನೀನು ಪ್ರಕೃತಿ ಗುಣಗಳಾದ ಸತ್ ರಜಸತ್ವ ತಮೋ ಗುಣಗಳಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿರುವೆ. ಜೀವಾತ್ಮರ ಕ್ಷೇಮಕ್ಕಾಗಿಯೇ ನೀನು ಇವುಗಳನ್ನು ನಡೆಸುವೆಯೇ ಹೊರತು
ಈ ಕಾರ್ಯದಿಂದ ನೀನು ಪಡೆಯಬೇಕಾದ ಪ್ರಯೋಜನವು ಯಾವುದೊಂದು ಇರುವುದಿಲ್ಲ. ಅಯಸ್ಕಾಂತದ ಮುಂದಿರುವ ಲೋಹವು ಅದರ ಮಾರ್ಗವನ್ನೇ ಹಿಡಿದು ಸುತ್ತುವಂತೆ, ಪ್ರಕೃತಿಯು ನಿನ್ನ ಸಂಕಲ್ಪಾನುಸಾರವಾಗಿ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸುತ್ತಿರುವುದು. ಈ ಸೃಷ್ಟಿಯಾದಿ ಕಾರ್ಯಗಳಿಗೂ ಅನಾದಿಯಾದ ಪುಣ್ಯ ಪಾಪ ಕರ್ಮಗಳಿಗೂ ನೀನು ಸಾಕ್ಷಿಯಾಗಿ ಮಾತ್ರವೇ ಇರತಕ್ಕವನು. ಆದುದರಿಂದ ಜೀವನಿಗೆ ದುಃಖ ಕಾರಣಗಳಾದ ಜನ್ಮ ಜರ ಮರಣಾದಿಗಳಿಂದ ಉಂಟಾಗುವ ವಿಷಯದಲ್ಲಿ ನಿನ್ನನ್ನು ಪಕ್ಷಪಾತಿ ಎಂದಾಗಲಿ ದಯಾಶೂನ್ಯನೆಂದಾಗಲಿ ಹೇಳುವುದಕ್ಕಿಲ್ಲ. ಹೀಗೆ ಸರ್ವ ಸಮನಾದ ನಿನಗೆ ನಮಸ್ಕಾರವು. ಹೇ ನಾಥ, ಪೂರ್ವದಲ್ಲಿ ರಾಕ್ಷಸನ ಕೈಗೆ ಸಿಕ್ಕಿದ್ದ ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ನೀನು ಈ ವರಾಹ ರೂಪವನ್ನು ಕೈಗೊಂಡು ಪಾತಾಳದಲ್ಲಿ ಪ್ರವೇಶಿಸಿ ಮದದಾನೆಯಂತೆ ಮೇಲೆ ಬಿದ್ದ ರಾಕ್ಷಸನನ್ನು ಕೊಂದು ಲೀಲಾ ಮಾತ್ರದಿಂದಲೇ ಮಹಾಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ನಿನ್ನ ಕೋರೆ ದಾಡೆಯಿಂದ ಮೇಲಕ್ಕೆತ್ತಿ ತಂದೆಯಲ್ಲವೇ. ಇಂತಹ ಆದಿವರಾಹಮೂರ್ತಿಯಾದ ನಿನಗೆ ನಮಸ್ಕಾರವು ಎಂದು ಭೂದೇವಿಯು ವರಾಹಮೂರ್ತಿಯನ್ನು ಸ್ತುತಿಸುತ್ತಿರುವಳು. ಇದು 18ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.